ನೀವು ಸರ್ಕಾರದಲ್ಲಿರೋರು, ನಿಮ್ಮ ಪಕ್ಷದ ಶಾಸಕರನ್ನ ಯಾವ ರೀತಿ ನಂಬ್ತಾ ಇದ್ದೀರಾ, ಯಾವ ರೀತಿ ಗೌರವ ಕೊಡ್ತಾ ಇದ್ದೀರಾ, ಅವರು ಕೊಂಡ್ಕೊಳ್ಳೋಂಥ ವ್ಯಕ್ತಿಗಳು ಅಂತ ಹೇಳ್ತಿದ್ದೀರಾ, ಪ್ರಜಾಪ್ರಭುತ್ವ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು, ಕೊಂಡ್ಕೊಳ್ಳೋರು ಅವ್ರಿಗೆ ಅವಮಾನ. ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ಶಾಸಕರು, ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ, ನೀವೇನು ಕೊಂಡ್ಕೊಳ್ಳೋಂಥ ವ್ಯಕ್ತಿಗಳ, ಯಾರು ಕೊಂಡ್ಕೊಳ್ಬೋದು, ಹಣ ಕೊಟ್ಟು ನಿಮ್ಮನ್ನು ಕೊಂಡ್ಕೋಬೋದು ಅಂತ ನಿಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು ಈ ರೀತಿ ನಿಮ್ಮಲ್ಲೇ ನಿಮ್ಮನ್ನ ಬೆಲೆನ ನಿಗದಿ ಮಾಡ್ತಿದ್ದಾರೆ. 50 ಕೋಟಿ 25 ಕೋಟಿ ಬೆಲೆ ನಿಗದಿಯಾಗಿ ನಿಮ್ಗೆ ಇಷ್ಟು ಬೆಲೆ ಕೊಟ್ಟರೆ ನೀವು ಪಕ್ಷನ ಬಿಡ್ತೀರಾ ಅಂತ ನಿಮ್ಮ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ನೀವೇನಾದ್ರು ಒಪ್ಕೊಳ್ತೀರಾ? ನಮಗಂತೂ ಇಂಥ ಯಾವುದೇ ವ್ಯವಸ್ಥೆಗಳಲ್ಲೂ ನಂಬಿಕೆ ಇಲ್ಲ. ನಿಮ್ಮ ಪಕ್ಷದ ನಾಯಕರು, ನಮ್ಮ ಪಕ್ಷದ ಶಾಸಕರು ಮಾರಾಟಕ್ಕಿದ್ದಾರೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ವಿಫಲರಾಗಿದ್ದಾರೆ. ಹಾಗಾಗಿ ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ಇಶ್ಯೂಗಳನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಏನೊಂದು ಅಭಿವೃದ್ಧಿಯನ್ನು ಮಾಡಬೇಕಿತ್ತು, ಅಭಿವೃದ್ಧಿ ಕೆಲಸದಲ್ಲಿ ವಿಫಲರಾಗಿದ್ದಾರೆ. ತಮ್ಮ ನೈತಿಕತೆಯಲ್ಲಿ, ಕಾರ್ಯವೈಖರಿಯಲ್ಲಿ, ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವಂಥ ಈ ಸರ್ಕಾರ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಾಗಾಗಿ ವಿಫಲರಾಗಿರುವಂಥದ್ದನ್ನ ಇವತ್ತು ಜನರು ಸಿಂಪತಿನ ಪಡ್ಕೊಳ್ಳಿಕ್ಕೆ ಈ ರೀತಿ ನಾವು ಸರ್ಕಾರವನ್ನು ಅಲ್ಲಾಡಿಸ್ತೀವಿ. ಇತಿಹಾಸದಲ್ಲಿ 34 ವರ್ಷದಲ್ಲಿ ಬರೋದಂಥ ಬಹುಮತ ಇವತ್ತು ಬಂದಿದೆ, 135 ಜನ ಗೆದ್ದಿದ್ದೀರಾ. ಯಾವ ರೀತಿ ನಿಮ್ಮ ಸರ್ಕಾರ ಬೆಳೆಸ್ಬೋದು ಹೇಳಿ, ನನಗೂ ಗೊತ್ತಿಲ್ಲ. ನಮ್ಮಲ್ಲಿ 66 ಜನ ಇದೆಯಪ್ಪ, ಅಷ್ಟು ಜನ ರಾಜೀನಾಮೆ ಕೊಟ್ಟು ಬರಬೇಕು, ಕೊಟ್ಟು ಬರ್ತಾರ? ಏನು ಮಾತಾಡ್ತಿದ್ದೀರಾ ಸುಮ್ಮನೆ? ಈ ರೀತಿ ಹಲ್ಲಸಲ್ಲದ ಆಪಾದನೆಗಳನ್ನು, ನಿಮ್ಮ ಪಕ್ಷದ ಶಾಸಕರನ್ನು ಮಾರಾಟಕ್ಕಿದ್ದಾರೆ ಅನ್ನೋಂಥ ಹೇಳಿಕೆನ ನೀವೇ ಕೊಟ್ಟು ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ, ಅವ್ರನ್ನ ಅನುಮಾನದಲ್ಲಿ ನೋಡ್ತಿದ್ದೀರಾ, ಅಗೌರವವಾಗಿ ನೋಡ್ತಿದ್ದೀರಾ, ಅವ್ರನ್ನ ಎಲ್ಲರನ್ನು ಸಮಾಜದ ಕಣ್ಣು ಮುಂದೆ ಕೆಟ್ಟ ದೃಷ್ಟಿಯಲ್ಲಿ, ನಿಮ್ಮ ಪಕ್ಷದ ಶಾಸಕರುಗಳನ್ನು ಕೆಟ್ಟ ದೃಷ್ಟಿಯಲ್ಲಿ ಜನರ ಮುಂದೆ ಬಿಂಬಿಸುವಂಥ ಅವ್ರನ್ನ ಅಸಹಾಯಕರನ್ನಾಗಿ ಮಾಡಬೇಕು, ನಿಮ್ಮ ಪಕ್ಷದ ಶಾಸಕರನ್ನೆಲ್ಲರನ್ನು ಅಸಹಾಯಕರಾಗಿ ಮಾಡಬೇಕು, ಅವರು ಧ್ವನಿ ಎತ್ತಬಾರ್ದು, ಅವ್ರ ನ್ಯಾಯ ಕೇಳಬಾರ್ದು, ಅಭಿವೃದ್ಧಿಯನ್ನು ಕೇಳಬಾರ್ದು, ಈ ರೀತಿ ಪಟ್ಟಿಯನ್ನು, ಹಣೆ ಪಟ್ಟಿಯನ್ನು ಅವ್ರ ಮೇಲೆ ಹಾಕುವಂಥ ಪ್ರಯತ್ನ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಿಂದ ಶುರುವಾಗಿ ಪ್ರಿಯಾಂಕಾ ಖರ್ಗೆ, ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಎಲ್ಲರೂ ಮಾಡ್ತಿರುವಂಥ ಅವರ ಪಕ್ಷದ ಅವರ ಶಾಸಕರ ಮೇಲೇ ಗೂಬೆ ಕೂರಿಸುವಂಥದ್ದು, ಇಂಥ ಹಣೆ ಪಟ್ಟೆಯನ್ನು ಕಟ್ಟುವಂಥದ್ದು ಪ್ರಯತ್ನಗಳನ್ನು ಅವರಿಂದ ಆಗ್ತಿದೆ, ಖಂಡಿತ ನಮ್ಮ ಕಡೆಯಿಂದ ಇಲ್ಲ. ಇವರೇ ಒಂಚೂರು ಲೆಕ್ಕಾಚಾರ ಕೊಡಲಿ, ಯಾವ ರೀತಿ ಸರ್ಕಾರ ಬೀಳಿಸ್ಬೋದು ಅಂತ ಲೆಕ್ಕಾಚಾರ ಕೊಟ್ಟು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ಜ್ಞಾನೋದಯ ಆಗುತ್ತೆ. ನಮಗಂತೂ ಇದು ಯಾವುದು ಲೆಕ್ಕಾಚಾರ ಇಲ್ಲ. ನಿಮ್ಮ ಲೆಕ್ಕಾಚಾರ ಇದ್ದರೆ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರೇ ಹೇಳಿ ಅಂತ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ.